ಒಂದು ಫೆನಾಮಿನನ್ ಆಗೋದ್ರ ಜೊತೆಗೆ ಒಂದಷ್ಟು ಚರ್ಚೆಗಳನ್ನು ಹುಟ್ಟಾಕಿತು, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ. ಆಮೇಲೆ ಇದು ನನ್ನ ಪ್ರಕಾರ ಒಂದು ಬಹಳ ದೊಡ್ಡ ಇದು ಅಂತ ಹೇಳಿದ್ರೆ, ನಮ್ಮ ನಾನು ಕೆಲಸ ಮಾಡ್ತಿದ್ದಂಥ ಹಿಂದೂ ಪತ್ರಿಕೆಯ ಫ್ರಂಟ್ ಲೈನ್ ಪತ್ರಿಕೆ ಮೊದಲನೇ ಬಾರಿಗೆ ಈ ಥರದೊಂದನ್ನು ಕವರ್ ಪೇಜ್ ಸ್ಟೋರಿ ಮಾಡ್ತು. ಇದು ಅದು ಸತ್ಯಜಿತ್ ರಾಯ್ ಥರದವರಿಗೆ, ಮೃಣಾಲ್ ಸೇನ್ ಥರದವರಿಗೆ, ಇಂಥವ್ರಿಗೆ ಮಾತ್ರ ಸಿಗುತ್ತಿದ್ದಂಥ ಗೌರವ. ಅದಕ್ಕಿಂತ ಹಿಂದೆ ಸತ್ಯಜಿತ್ ರಾಯ್ಗೆ 100 ವರ್ಷ ಆಗಿತ್ತು ಅಂತ ಹೇಳಿ ಮಾಡಿತ್ತು. ಅದು ಬಿಟ್ಟರೆ ಕಾಂತಾರಕ್ಕೆ ಮಾಡಿತು. ಕಾಂತಾರದ ಬಗ್ಗೆ ಒಂದು ಬೃಹತ್ ಚರ್ಚೆಯನ್ನೇ ಹುಟ್ಟಾಕಿತು. ಅದು ಆ ಚರ್ಚೆ ಹುಟ್ಟಾಕಿದ್ರಲ್ಲಿ ತುಂಬಾ ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿತು. ಜೊತೆಗೆ ಕೆಲವು ಯಶಸ್ಸಿನ ಜೊತೆ ಜೊತೆಗೆ ಬರಬಹುದಂತಹ ಸಹ ಸಮಸ್ಯೆಗಳು ಕೂಡ ಎದುರಾಯಿತು. ಸೊ ಫೆನಾಮಿನನ್ ಆದಾಗ ಇವೆಲ್ಲ ಆಗುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ನಿನ್ನೆ ಅವರಿಗೆ ಒಂದು ರಿಲೀಫ್ ಕೂಡ ಸಿಕ್ಕಿದೆ, ಆ ಥರದ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ, ಸಂಗೀತಕ್ಕೆ ಸಂಬಂಧಪಟ್ಟಂಗೆ, ಇದ್ದಂಥ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನಿನ್ನೆ ರಿಲೀಫ್ ಕೂಡ ಸಿಕ್ಕಿದೆ. ಅಪಾರ್ಟ್ ಫ್ರಮ್ ದಟ್, ಅದರ ಬಗ್ಗೆ ಮಾತಾಡೋದಕ್ಕಿಂತ ಮುಖ್ಯವಾಗಿ ಸಿಕ್ಕಿರೋ ಯಶಸ್ಸನ್ನು ಯಾವ ರೀತಿ ಸಂಭ್ರಮಿಸ್ತಾ ಇದ್ದೀರಿ? ಯಾಕೆಂದರೆ ಆಸ್ಕರ್ ಮಟ್ಟದ ಒಂದು ಪ್ಲಾಟ್ಫಾರಂಗೆ ಕ್ವಾಲಿಫೈ ಆಗೋದು, ಆಸ್ಕರ್ಗೆ ಹೋಗ್ಬೇಕಂತ ಇಲ್ಲ, ಕ್ವಾಲಿಫೈ ಆಗದೆ ಇವತ್ತಿನ ದಿವಸದ ಅತ್ಯಂತ ಒಂದು ದೊಡ್ಡ ಸಂಗತಿ. ಅದು ಕೂಡ ನಾಟ್ಯ 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 ಜೊತೆಗೆ ಇದು ಮಾಡಿ ಅಂಥದ್ರ ಜೊತೆಗೆ ನಿಂತುಕೊಂಡು, ಅಂತ ಬೃಹತ್ ಬಜೆಟ್ ಸಿನಿಮಾದ ಜೊತೆಗೆ ನಿಂತುಕೊಂಡು ಇಂಥದ್ದೊಂದು ಸ್ಥಾನ ಗಳಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ನೀವು ಸದ್ಯಕ್ಕೆ ಈ ಯಶಸ್ಸನ್ನ ಹೇಗೆ ಸಂಭ್ರಮಿಸ್ತಾ ಇದ್ದೀರಿ? ಹಲವಾರು ಪ್ರೆಸ್ ಮೀಟ್ಗಳಲ್ಲಿ ಹೇಳಿದಂಥದ್ದು, ಸುಮಾರಷ್ಟು ಇಂಟರ್ವ್ಯೂ ಮಾಡಿದಂಥವ್ರು ಕೂಡ ಇಲ್ಲೆಲ್ಲ ಕೂತಿದ್ದೀರಿ. ಎರಡು ವಿಚಾರಗಳು, ನಾನು ಯಾವತ್ತೂ ತುಂಬ ಅದನ್ನ ತಲೆಗೆ ಅಥವಾ ಮನಸ್ಸಿಗೆ ತಗೊಳಕ್ ಹೋಗಲ್ಲ. ಈ ಎಕ್ಸೈಟ್ಮೆಂಟು ಮತ್ತು ಎಕ್ಸ್ಪೆಕ್ಟೇಷನ್, ಇವೆರಡೂ ಭಾಳ ಹರ್ಟ್ ಮಾಡುತ್ತೆ ಅನ್ನೋದು. ಸಕ್ಸಸ್ ಅನ್ನೋದು ನಾನು ಸಂಭ್ರಮಿಸೋದಕ್ಕಿಂತ ಹೆಚ್ಚಾಗಿ ಅದನ್ನು ಜವಾಬ್ದಾರಿಯಾಗಿ ತಗೊಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಿಂದೆ ಮಾಡಿದಂಥ ಕೆಲಸದಲ್ಲಿ ಆಗುವಂಥ ತಪ್ಪು ಒಪ್ಪುಗಳಾಗ್ಬೋದು, ಅಥವಾ ಇನ್ನೂ ಬೆಟರ್ ಮಾಡುವಂಥ ಯೋಚನೆಗೆ, ಮುಂದಿನ ಸಿನಿಮಾಕ್ಕೆ ಅದರ ಯೋಚನೆ, ಆ ಎಲ್ಲ ಎನರ್ಜಿಯನ್ನು ಅಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಕಾಂತಾರ ಮಾಡಬೇಕಾದ್ರೆ ಏನು ಯೋಚನೆ ಇತ್ತು ನನಗೆ, ಯಾವ ಒಂದು ಸ್ಕ್ರಾಚಿಂದ ಒಂದು ಐಡಿಯಾ ಸಿಕ್ಕಿ ಅಲ್ಲಿಂದ ಡೆವಲಪ್ ಮಾಡ್ತಾ ಮಾಡ್ತಾ ಮಾಡ್ತಾ, ಅದ್ರ ಜೊತೆಗೆ 21 ಏಪ್ರಿಲ್ 1927ಕ್ಕೆ ನನಗೆ ಏನು ಐಡಿಯಾ ಬಂದರೂ ಕೂಡ, ಇಡೀ ಸಿನಿಮಾ ನನ್ನ ಇಡೀ ಒಂದು ಬಾಲ್ಯದ ದಿನದಿಂದ ನನ್ನ ಇಡೀ ಚೈಲ್ಡ್ಹುಡ್ ಆಗ್ಬೋದು, ನನ್ನ ಜೀವನ ಆಗ್ಬೋದು, ಎಲ್ಲವನ್ನ ಅದು ಒಂದು ಫ್ಲೋ ಅಲ್ಲಿ ತಂದು ಇಡೀ ಚಿತ್ರಕಥೆಯಾಗಿ ಕೂತ್ಕೊಳ್ತಾರೆ ಅವರು. ನನ್ನ ಪ್ರಶ್ನೆ, ಇದು ಫೆನಾಮಿನನ್ ಆಗತ್ತೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ ಸರ್, ಖಂಡಿತವಾಗ್ಲು ಅದಕ್ಕೆ ಹೇಳಿದ್ದು ನಾನು, ಯಾವುದನ್ನು ನಾನು ಕೆಲಸ ಮಾಡೋದನ್ನಷ್ಟೇ ಯೋಚನೆ ಮಾಡ್ತೀನಿ. ಈ ಸಕ್ಸಸ್ ಆಗಲಿ, ಯಶಸ್ ಆಗಲಿ, ಅಥವಾ ಈ ರೇಂಜ್ಗೆ ಹೋಗುವಂಥದ್ದಾಗಲಿ, ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಲ್ಲ. ಒಂದು ಕೆಲಸ ಮಾಡಿದಾಗ, ಒಂದು ಸಿನಿಮಾ ಮಾಡಿದಾಗ ನಾವೊಂದು ಡಿಸ್ಕಷನ್ ಆಗುತ್ತೆ ನಮ್ಮ ತಂಡಗಳಲ್ಲಿ. ಒಂದು ಸಿನಿಮಾ ನಮ್ಮ ನೇಚರ್, ನಮ್ಮ ಸುತ್ತಮುತ್ತ ಮೆಗಾ ಬ್ಲಾಕ್ ಬಸ್ಟರ್ ಆಗಿ ಅಥವಾ ಈ ಥರದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕಾಗಲಿ ತುಂಬ ದೊಡ್ಡ ಯಶಸ್ವಿ ಸಿನಿಮಾದ ಒಂದು ಸ್ಕ್ರಿಪ್ಟ್ ನಮ್ಮ ಸುತ್ತಮುತ್ತ ಇರುತ್ತೆ, ನಮ್ಮ ಮೆಚುರಿಟಿ ತಕ್ಕನ ಹಾಗೆ ಅದು ಡೌನ್ಲೋಡ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಿರ್ತೀವಿ. ನಾನು, ನಮ್ಮ ರಕ್ಷಿತ್ ಎಲ್ಲ ಇದ್ರ ಬಗ್ಗೆ ಮಾತಾಡ್ತಿರ್ತೀವಿ. ಸೊ ಎಷ್ಟು ಎಫರ್ಟ್ ಹಾಕ್ತೀವಿ ನಾವು, ನಮ್ಮ ಥಾಟ್ ಪ್ರೊಸೆಸ್ ಆಗಲಿ, ನಮ್ಮ ಮೆಚುರಿಟಿ ಆಗಲಿ, ಆಗ ಆ ಸಿನಿಮಾ ಎಷ್ಟು ದೊಡ್ಡದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಯೋಚನೆ. ಹಾಗಾಗಿ ನಾನು ಯಾವತ್ತೂ ಕೂಡ ಈ ಸಿನಿಮಾ ಈ ಮಟ್ಟಕ್ಕೆ ಹೋಗುತ್ತೆ, ಬೇರೆ ಭಾಷೆಗೆ ಹೋಗುತ್ತಂತನೂ ಕೂಡ ನಾನು ಯೋಚನೆ ಮಾಡಿರಲಿಲ್ಲ. ಇವತ್ತು ಅದು ಆ ಕಲ್ಚರ್ ಇರುವಂತಹ ತುಳುನಾಡಿನ ತುಳುವಲ್ಲೂ ಬಂತು, ಆ್ಯಂಡ್ ಇವತ್ತು ನೆಟ್ಫ್ಲಿಕ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕೂಡ ಬರ್ಲಿ ಆಗ್ತಿದೆ. ಸೊ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ, ಸೊ ಹಾಗಾಗಿ 7 ಭಾಷೆಗೆ ಅದು ಹೋಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸಿನಿಮಾ ನಾವು ಕೆಲಸ ಅಷ್ಟೇ ಮಾಡಬೇಕು, ಪ್ರತಿಫಲವನ್ನ ಬಿಟ್ಬಿಡ್ಬೇಕು ಅನ್ನೋಂಥ ಥಾಟ್ ಪ್ರೊಸೆಸ್ಸಲ್ಲಿ ಇರ್ತೀನಿ ನಾನು. ಹಾಗಾಗಿ ಆ ಥರದ ಯೋಚನೆ ಯಾವತ್ತೂ ಮಾಡೇ ಇರಲಿಲ್ಲ ನಾನು. ವಿಸ್ತಾರ ನ್ಯೂಸ್, ನಿಖರ, ಜನಪರ.